ಶ್ರೀರಾಮ ಸಮರ್ಥ. ಮೇ 28. ಪ್ರಪಂಚವನ್ನು ಭಗವಂತನದೆಂದು ತಿಳಿದು ಮಾಡಬೇಕು. ಇಂಥದೊಂದು ಬೇಕು ಅಥವಾ ಇಂಥದೊಂದು ಬೇಡ ಎಂದು ಅನಿಸದಿರುವುದಕ್ಕೆ ವೈರಾಗ್ಯವೆನ್ನುತ್ತಾರೆ. ಸಂಕಟ ಸಮಯದಲ್ಲಿ ಸಂಕಟವಿರಬಾರದೆಂದು ಅನಿಸದೆ ಪರಮೇಶ್ವರನ ಸ್ಮರಣೆ ಇರಬೇಕು ಹಾಗೂ ಅವನನ್ನು ಕುರಿತು ಹೇ ದೇವ, ನನಗೆ ನಿನ್ನ ಹತ್ತಿರ ಏನೂ ಬೇಡುವ ಇಚ್ಛೆಯಾಗಬಾರದು ಎಂದು ಪ್ರಾರ್ಥಿಸಬೇಕು. ಶರೀರಕ್ಕೆ ಅನಾವಶ್ಯಕ ಕಷ್ಟ ಕೊಡಬಾರದು. ಆದರೆ ಕಷ್ಟಗಳು ತಾವಾಗಿಯೇ ಬಂದರೆ ಅವುಗಳನ್ನು ಆನಂದದಲ್ಲಿ ಸಹಿಸಬೇಕು. ಪುರೂರವನು ದುಷ್ಕೃತ್ಯ ಮಾಡಿದನು ಹಾಗೂ ಅದರಿಂದಲೇ ಅವನಿಗೆ ವೈರಾಗ್ಯ ಪ್ರಾಪ್ತವಾಯಿತು. ಅಂದ ಮೇಲೆ ಅದಕ್ಕೆ ದುಷ್ಕೃತ್ಯ ಅನ್ನಬೇಕೋ ಅಥವಾ ಸತ್ಕೃತ್ಯ ಅನ್ನಬೇಕೋ, ಆದರೂ ಕೂಡ ಇದೇನು ವೈರಾಗ್ಯ ಪ್ರಾಪ್ತಿಯ ನಿಜವಾದ ಮಾರ್ಗವಲ್ಲ ಎಂಬುದು ನಿಜ. ನಾವು ಶಾಸ್ತ್ರವಿರುದ್ಧ ಕರ್ಮ ಮಾಡಬಾರದು ಹಾಗೂ ಎರಡನೆಯವರು ಮಾಡಿದರೆ ಹೆಸರಿಡಬಾರದು. ಭಗವಂತನ ಇಚ್ಛೆ ಇದ್ದದ್ದಾದರೆ ಅವರಿಗೆ ಅದರಿಂದಲೇ ಉತ್ತಮವಾಗುವ ಸಂಭವವಿರುತ್ತದೆ. ಪ್ರಪಂಚವು ಮಿಥ್ಯಾ ಎಂದು ತಿಳಿಯಬೇಕು ಹಾಗೂ ಯಾವುದು ಮಿಥ್ಯಾ ಇರುತ್ತದೆಯೋ ಅದು ಉತ್ತಮವೆಂದು ಅನಿಸುವುದರಲ್ಲಿ ಏನೂ ಅರ್ಥವಿಲ್ಲ. ಅದು ಹೇಗೆ ಇದೆಯೋ ಹಾಗೆ ಇರಲಿ. ನಾಟಕದಲ್ಲಿ ನಟನು ಪಾತ್ರ ಮಾಡುವಂತೆ ನಾವು ಪ್ರಪಂಚದಲ್ಲಿ ನಮ್ಮ ಕರ್ಮ ಮಾಡಬೇಕು. ನಿಮ್ಮ ಪರಮಾರ್ಥವು ನಿಮ್ಮ ಸ್ವಾಧೀನದಲ್ಲಿರುವುದಿಲ್ಲ. ಸದ್ಗುರುಗಳೇ ಅದನ್ನು ನಿಮಗಾಗಿ ಮಾಡುತ್ತಿರುತ್ತಾರೆ. ಆದ್ದರಿಂದ ನೀವು ಯಾವುದರ ಚಿಂತೆಯನ್ನೂ ಮಾಡಬೇಡಿರಿ. ಏನು ಆಗುತ್ತದೆಯೋ ಅದರಲ್ಲಿ ಆನಂದ ಹೊಂದಿರಿ. ಸದ್ಗುರುಗಳ ದರ್ಶನದಿಂದಲೇ ಪೂರ್ವಕರ್ಮ ಪಾಪಗಳು ಸುಟ್ಟು ಹೋಗುತ್ತವೆ. ನಿಮ್ಮ ಮುಂದಿನ ಚಿಂತೆಯನ್ನು ಸದ್ಗುರುಗಳೇ ನೋಡಿಕೊಳ್ಳುತ್ತಾರೆ. ಆದ್ದರಿಂದ ಕಳೆದು ಹೋದದ್ದರ ನೆನಪು ಮಾಡುತ್ತಾ ಕೂಡಬಾರದು ಹಾಗೂ ಚಿಂತೆ ಮಾಡಬಾರದು. ಸಮಾಧಾನದಲ್ಲಿ ಹಾಗೂ ಆನಂದದಲ್ಲಿರಬೇಕು. ಪ್ರಪಂಚವನ್ನು ಭಗವಂತನದೆಂದು ತಿಳಿದು ಅಭಿಮಾನರಹಿತರಾಗಿ ಮಾಡುವುದೇ ಪರಮಾರ್ಥವಾಗಿರುತ್ತದೆ. ಪರಮೇಶ್ವರನ ಸ್ಮರಣೆ ಮಾಡುತ್ತಾ ಅವನೇ ಕರ್ತ ಎಂದು ತಿಳಿದು ಹಾಗೂ ಎಲ್ಲವನ್ನು ಅವನಿಗಾಗಿಯೇ ಮಾಡುವುದೆಂದರೆ ಭಗವಂತನಿಗೆ ಅರ್ಪಣ ಮಾಡಿದಂತೆಯೇ ಇರುತ್ತದೆ. ಕೇವಲ ಕರ್ಮದ ಕೊನೆಗೆ ಕೃಷ್ಣಾರ್ಪಣ ಅನ್ನುವುದೆಂದರೆ ಉಳಿದ ಸಮಯದಲ್ಲಿ ಅವನನ್ನು ಮರೆತಂತೆ ಆಗಲಿಲ್ಲವೇ? ಭಗವಂತನಿಗೆ ನನ್ನನ್ನು ನಿನ್ನವನೆಂದು ತಿಳಿದುಕೋ. ನಾನು ಈ ಮನಸ್ಸನ್ನು ನಿನ್ನ ಚರಣಗಳಲ್ಲಿ ಅರ್ಪಣೆ ಮಾಡಿರುತ್ತೇನೆ. ನನಗೆ ನಿನ್ನಲ್ಲಿ ಏನೂ ಬೇಡುವ ಇಚ್ಛೆಯಾಗಬಾರದು ಎಂದು ಪ್ರಾರ್ಥಿಸಬೇಕು. ಇಲ್ಲವಾದರೆ ರಾಜ್ಯ ಕೊಡಲು ಸಮರ್ಥನಾದವನ ಹತ್ತಿರ ಕಸಬರಿಗೆ ಬೇಡಿದಂತಾಗುವುದು. ಭಗವಂತನಿಗೆ ಮನಃಪೂರ್ವಕ ಪ್ರಾರ್ಥಿಸಬೇಕು. ಅಂದರೆ ಅವನು ನಮಗೆ ಸರಿಯಾದ ಮಾರ್ಗ ತೋರಿಸುತ್ತಾನೆ. ನಾವು ಕತ್ತಲೆಯಲ್ಲಿ ದಾರಿ ನಡೆಯುತ್ತಿರುವಾಗ ಕ್ಷಣಹೊತ್ತು ಮಿಂಚು ಹೊಳೆಯುತ್ತದೆ, ಅದರಿಂದ ನಮಗೆ ಮುಂದಿನ ದಾರಿ ಕಾಣುತ್ತದೆ. ನೀನು ಕೊಟ್ಟದ್ದೇ ನನಗೆ ಹಿಡಿಸುತ್ತದೆ ಎಂದು ನಾವು ಭಗವಂತನಿಗೆ ಹೇಳಬೇಕು ಹಾಗೂ ಭಗವಂತನ ಅಖಂಡ ಸ್ಮರಣೆ ಮಾಡಬೇಕು. ಭಗವಂತನ ಹತ್ತಿರ ಹೋಗುವುದಕ್ಕೆ ಇದಕ್ಕಿಂತ ಬೇರೆ ಮಾರ್ಗ ಇನ್ನಾವುದಿದೆ? ಇಂದಿನ ಮುಖ್ಯ ವಿಚಾರ, ಯಾರ ಪ್ರಪಂಚದಲ್ಲಿ ಪರಮಾತ್ಮನೇ ಬೆನ್ನ ಹಿಂದೆ ಇರುತ್ತಾನೋ ಅವನಿಗೆ ಅದೇ ಪರಮಾರ್ಥವಾಗುತ್ತದೆ. ಹಾಗೂ ಯಾರ ಬೆನ್ನ ಹಿಂದೆ ಅಭಿಮಾನವಿರುತ್ತದೋ ಅವನಿಗೆ ಪರಮಾರ್ಥವು ಪ್ರಪಂಚವೆಂದು ತಿಳಿಯಬೇಕು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.